ತನ್ನ ಸೊಸೆ ಬಗ್ಗೆ ವಿರೋಧ ವ್ಯಕ್ತಪಡಿಸುತ್ತಿದ್ದ ಡಿಕೆ ರವಿ ತಾಯಿ ಗೌರಮ್ಮ ಈಗ ಸೊಸೆಯ ಪರ ಬ್ಯಾಟಿಂಗ್ ಆರಂಭಿಸಿದ್ದಾರೆ. ಚುನಾವಣಾ ಪ್ರಾರಂಭದಲ್ಲಿ ಸೊಸೆಯ ಬಗ್ಗೆ ತೀವ್ರ ವಿರೋಧ ಆಕ್ರೋಶಗಳನ್ನು ಹೊರಹಾಕುತ್ತಿದ್ದ ಗೌರಮ್ಮ ಈಗ ಶಾಂತವಾಗಿ ಆಕೆಗೆ ಮತ ನೀಡುವಂತೆ ಸಾಮಾಜಿಕ ಜಾಲತಾಣದಲ್ಲಿ ಮನವಿ ಮಾಡುತ್ತಿರುವುದು ಹಲವಾರು ಚರ್ಚೆಗಳಿಗೆ ಗ್ರಾಸವಾಗಿದೆ. ಆ ಗೌರಮ್ಮ ಏನೆಂದು ಆರ್ಆರ್ ನಗರದ ಜನಗಳಲ್ಲಿ ಬೇಡಿಕೊಂಡಿದ್ದಾರೆ ಎಂಬುದನ್ನ ನೀವೇ ನೋಡಿ. ಎಲ್ಲ ಪ್ರಜೆಗಳಿವೆ ನನ್ನ ಸೊಸೆಗೆ ಬೆಂಬಲವಾಗಿ ನಿಂತ್ಕೊಂಡು ಓಟ್ ಕೊಡಬೇಕು ಅಂತ ಕೇಳ್ಕೊತೀನಿ. ಎಲ್ಲ ತಾಯಿ ತಂದೆದಿರುವೆ ಆ ತಾಯಿಯ ಗೆದ್ದಿಸಿದ್ರೆ ಅವಳು ಮಾಡೋ ಕರ್ತವ್ಯಕ್ಕೆ ನಾನು ಅವಳಿಗೆ ಜೊತೆಯಾಗಿ ಭಾಗಿಯಾಗಿ ನಿಂತ್ಕೋತೀನಿ. ನಾಲ್ಕು ದಿನ ಆಗಲಿ, ನಾಲ್ಕು ವರ್ಷ ಆಗಲಿ, ಐದು ವರ್ಷ ಆಗಲಿ, ನನ್ನ ಜೊತೆಲಿ ನನ್ನ ಮಗಳ ಥರ ನನ್ನ ಸೊಸೆ ಥರ ಎರಡು ದಿನ ಬಾಳಿದ್ದೀವಿ. ದೇವ್ರ ದಯದಿಂದ ಅವಳು ಮುಂದೆ ಬಂದುಬಿಟ್ರೆ ಅಷ್ಟೇ ಸಾಕು. ನಾನೇನು ಹೊಟ್ಟೆ ಊರಿಗೆ ಅವತ್ತೊಂದು ದಿವಸ ಎರಡು ಮಾತಾಡಿದೆ. ಇವತ್ತೊಂದು ದಿವಸ ಅವಳು ಕಣ್ಣಲ್ಲಿ ನೀರು ಹಾಕೋದು ನೋಡಿ ಈಗೊಂದು ವಾರದಿಂದ ಈಚೆಗೆ ನನಗೆ ಸಂಕಟ ಆಯಿತು. ಆ ಸಂಕಟದ ಪ್ರಕಾರ ನಾನು ಇವತ್ತು ಮಾತಾಡ್ತೀನಿ. ಎಲ್ಲರೂ ಅಕ್ಕ ತಂಗಿರಂಗೆ, ಅಣ್ಣ ತಮ್ಮದಿರಂಗೆ ಅವಳನ್ನ ಮುಂದೆ ಬರೆಸ್ಕೊಂಡ್ರೆ ಅವ್ರ ಜೊತೇಲಿ ನಾನು ಇದ್ದೀನಿ. ನಿಮಗೇನು ಕೆಲಸ ಆಗಬೇಕೋ ಮಾಡುವ ಅಂತ ಹೇಳ್ಕೊಡೋಕ್ಕೆ ರೆಡಿಯಾಗಿದ್ದೀನಿ. ಎಲ್ಲರೂ ನನ್ನ ಸೊಸೆಗೆ ಆಗಲಿ ನನ್ನ ಮಗಳಿಗೆ ಆಗಲಿ ನೀವು ಓಟ್ ಹಾಕಿ ಅಂತ ನಿಮಗೆಲ್ಲರಿಗೂ ಹೇಳ್ತೀನಿ. ಸಭೆಗಳಿಗೆ ಅಕ್ಕ ತಂಗಿರ ಅಣ್ಣ ತಮ್ಮಂದಿರ ಯಾರು ಮರೀದಂತೆ ಡಿ ಕೆ ರವಿ ಯಾವ ಥರ ಮಾಡ್ತಿದ್ರು ಅದೇ ಥರ ಅವಳು ನಿಂತ್ಕೊಂಡು ಮಾಡ್ತಾಳೆ ಅನ್ನೋ ಬೆಂಬಲದಿಂದ ಅವಳಿಗೆ ಓಟ್ ಕೊಡಿ ಅಂತ ನಿಮ್ಮ ಈ ಆರ್ಆರ್ ನಗರದ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆಲ್ಲ ಒಂದನೆಯಾಗಿ ಕೇಳಿ.